अम्मा बाद, फाऊज़ु बिल्लाहि मिनश शैतानिर रजीम, बिस्मिल्लाहिर रहमानिर रहीम। कुल्लु नफ्सिन ज़ाइक़तुल मौत फ़इन्नमा तुवफ़ून उजूरकुम यौमल क़ियामा फ़मन ज़ुहज़िहा अनिन नारि व उदख़िलल जन्नत फ़क़द फ़ाज़ वमल हयातुद दुनिया इल्ला मताउल ग़ुरूर। وقال النبي صلى الله عليه وسلم اكثروا ذكر هذه اللذات الموت صدق الله مولانا العظيم। सर्वस्तुतियु ನನ್ನನ್ನು ನಿಮ್ಮೆಲ್ಲರನ್ನು ಸಮಸ್ತ ವಿಶ್ವವನ್ನು ಅದೊಳಗೊಂಡಿರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಈ ಜಗತ್ತಿನ ಏಕೈಕ ಸೃಷ್ಟಿಕರ್ತನು ಒಡೆಯನು ಆರಾಧ್ಯನು ಅಧಿಪತಿಯೂ ಆದ ಅಲ್ಲಾಹನಿಗೆ ಮೀಸಲು ಅವನ ಕೋಟಿ ಕೋಟಿ ಅನುಗ್ರಹಗಳು ಈ ಜಗತ್ತಿನಲ್ಲಿ ಮಾನವನ ಮಾರ್ಗದರ್ಶನಕ್ಕಾಗಿ ಬಂದ ಎಲ್ಲ ಪ್ರವಾದಿಗಳ ಮೇಲೆ ದೇವ ಸಂದೇಶ ವಾಹಕರ ಮೇಲೆ ಸದಾ ವರ್ಷಿಸುತ್ತಿರಲಿ। ವಿಶೇಷವಾಗಿ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ। ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದರ ಪದಾಧಿಕಾರಿಗಳೇ, ಸದಸ್ಯರೇ, ಸಹಸದಸ್ಯರೇ, ಹಿತೈಷಿಗಳೇ, ಇಂದಿನ ಈ ಸಮಾರಂಭದಲ್ಲಿ ಲೇಖನ ಸ್ಪರ್ಧೆಯ ಬಹುಮಾನ ಪಡೆದಂತಹ ಪ್ರಿಯ ಮಿತ್ರರೇ, ಎದ್ದೇಳಿಗೆ ವಿಚಾರಣೆಯ ದಿನ ಸಮೀಪಿಸಿದೆ ಅಂತ ಎಸ್ಐಒ ಒಂದು ಅಭಿಯಾನ ಕೈಗೊಂಡಿತು. ಆ ಅಭಿಯಾನದ ಸಮಾರೋಪದ ಪ್ರಯುಕ್ತ ಇಂದು ಈ ಸಭೆ ಇಲ್ಲಿ ನಡೆಯುತ್ತಾ ಇದೆ. ಇಂತಹ ಸಭೆಗಳು ಈ ರಾಜ್ಯದ ಅಲ್ಲ, ಈ ನಾಡಿನ ಉದ್ದಗಲಕ್ಕೆ ಈಗ ನಡೆಯುತ್ತಾ ಇದೆ. ಏನು ವಿಶೇಷ ಬಂತು ಈ 2004 ಸೆಪ್ಟೆಂಬರ್ ತಿಂಗಳಲ್ಲಿ? ಎಸ್ಐಒ ಯಾಕೆ ಇಷ್ಟು, ಅವರಿಗೆ ಏನು ಮೆಸೇಜ್ ಬಂತು, ಎಲ್ಲಿಂದ ಸಮೀಪಿಸಿದೆ ವಿಚಾರಣೆ ಸಮೀಪಿಸಿದೆ ಅಂತ ನೀವು ಯೋಚಿಸಬಹುದು, ಯೋಚಿಸಬೇಕು. ಹೌದು, ಮೆಸೇಜ್ ಬಂದಿದೆ, ನಮ್ಮಲ್ಲಿ ಪ್ರತಿಯೊಬ್ಬನಿಗೂ ಮೆಸೇಜ್ ಬಂದಿದೆ. ನಾವು ಹುಟ್ಟಿದ ಕ್ಷಣದಲ್ಲಿ ಮೆಸೇಜ್ ಬಂದಿದೆ. ಆ ಮೆಸೇಜಿನ ಬಗ್ಗೆ ನಮಗೆ, ನಾವು ಪ್ರೌಢರಾದಾಗ, ನಾವು ವಯಸ್ಸಿಗೆ ಬಂದಾಗ, ನಮಗೆ ವಿವೇಕ ಬಂದಾಗ ತಿಳಿದಿದೆ ಆ ಮೆಸೇಜ್ ಏನು, ನನಗೆ ಸಾಯಲಿಕ್ಕಿದೆ ಅಂತ. ಈ ಬದುಕು ಶಾಶ್ವತ ಅಲ್ಲ, ನನಗೆ ಸಾಯಲಿಕ್ಕಿದೆ ಅಂತ. ಯಾವಾಗ, ಎಲ್ಲಿ, ಹೇಗೆ, ಯಾರಿಗೂ ಗೊತ್ತಿಲ್ಲ. ನಮ್ಮ ಪೈಕಿ ಯಾವ ಮನುಷ್ಯನು ನಾನು ಇಂತಹ ಸ್ಥಳದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಸಮಯದಲ್ಲಿ ಸಾಯ್ತೇನೆ ಅಂತ ನಿಖರವಾಗಿ ಹೇಳುವ ಸ್ಥಿತಿಯಲ್ಲಿ ಇಲ್ಲ? ನಮ್ಮ ಪೈಕಿ ಅಲ್ಲ, ಈ ಜಗತ್ತಿನಲ್ಲಿ ಯಾವ ಮಹಾತ್ಮನಾಗಲಿ ದೊಡ್ಡ ವ್ಯಕ್ತಿಯಾಗಲಿ ಆ ಪರಿಸ್ಥಿತಿಯಲ್ಲಿ, ಈ ಜಗತ್ತಿನಲ್ಲಿ ಬಂದಂತಹ ಯಾವ ಪ್ರವಾದಿಗಳೂ ಅದನ್ನು ಹೇಳಿಲ್ಲ. ನಮ್ಮ ಮರಣದ ಕುರಿತು ನಮಗೆ ತಿಳಿದಿದೆ, ಯಾವಾಗ ಬರ್ತದೆ ಅಂತ ಹೇಳಿ. ಯಾವ ಕ್ಷಣದಲ್ಲೂ ಬರಬಹುದು, ಬಂದ ನಂತರ ಮತ್ತೆ ದೇವನ ಮುಂದೆ ನಿಲ್ಲುವುದು ಮಾತ್ರ. ನಾವೆಲ್ಲ ನಮ್ಮ ಪ್ರಭುವಿನ ಮುಂದೆ ಬಯಸಿದರೂ ಬಯಸದಿದ್ದರೂ ನಿಂತಿರುವೆವು, ಸಾಲು ಸಾಲಾಗಿ ನಿಂತಿರುವೆವು, ಅತ್ಯಂತ ಅಸಹಾಯಕರಾಗಿ ನಿಂತಿರುವೆವು. ಯಾರು ನೆರವಿಗೆ ಬರಲಾರು. ಯೌಮ ಯಫಿರುಲ್ ಮರ್ಉ ಮಿನ್ ಅಖೀ ವ ಉಮ್ಮಿಹಿ ವ ಅಬಿ ವ ಸಾಹಿಬತಿಹಿ ವ ಬನಿ ಲಿಕುಲ್ಲಿ ಮ್ರಿಯಿನ್ ಯೌಮೈದಿನ್ ಶಾನುಂಜುಗುನಿ. ಆ ದಿನ
ಪ್ರತಿಯೊಬ್ಬ ಮನುಷ್ಯನು ತನ್ನ ತಂದೆಯಿಂದ ಮಗನಿಂದ ಸಹೋದರನಿಂದ ಆಪ್ತಮಿತ್ರನಿಂದ ದೂರ ಹೋಗುವನು ಯಾರು ಯಾರ ನೆರವಿಗೂ ಬರಲಾರು ಪ್ರತಿಯೊಬ್ಬನಿಗೂ ಅವನ ಪಾಡೇ ಹೆಚ್ಚಾಗಿರುವುದು ಯಾರು ಯಾರ ಸಹಾಯಕ್ಕೂ ಬರಲಾರು ವತ್ತಕೂ ಯೌಮಲ್ಲ ತಜ್ಜಿ ನಫ್ಸುನ್ ನನ್ ನಫ್ಸಿನ್ ಶೈ ಅ ولا يقبل منها شفاعة ولا يوقظ منها عدل ولا هم ينصرون ಭಯಪಡಿರಿ ಎಚ್ಚರಗೊಳ್ಳಿರಿ ಒಂದು ದಿನ ಬರಲಿಕ್ಕಿದೆ ಆ ದಿನ ಯಾರು ಯಾರ ಸಹಾಯಕ್ಕೂ ಬರಲಾರು ಯಾರಿಗೂ ಯಾರಿಂದಲೂ ಶಿಫಾರಸ್ಸು ಸಿಗಲಾರದು ಯಾರಿಂದಲೂ ಪರಿಹಾರ ಧನ ಸ್ವೀಕರಿಸಲಾಗದು ಯಾರಿಗೂ ಯಾವುದೇ ಯಾರಿಂದಲೇ ಯಾವುದೇ ಕಡೆಯಿಂದಲೇ ಯಾವುದೇ ನೆರವು ದೊರಕಲಾರದು ಅಂತಹ ದಿನಕ್ಕೆ ನೀನೇನು ಮಾಡುತ್ತೀ ಅದನ್ನೀಗ ಮಾಡಬೇಕು ಪವಿತ್ರ ಖುರಾನ್ನ ಒಂದು ವಾಕ್ಯ ಹೇಳುತ್ತದೆ ಯಾ ಅಯ್ಯುಹಲ್ಲದೀನ ಆಮನು ತಕುಲ್ಲಾ ವಲ್ತಂದು ನಫ್ಸುಮ್ಮ ಕದ್ದಮತ್ಲಿಗದ್ ಓ ಸತ್ಯವಿಶ್ವಾಸಿಗಳೇ ಅಲ್ಲಾಹನನ್ನು ಭಯಪಡಿ ನಿಮ್ಮ ಪೈಕಿ ಪ್ರತಿಯೊಬ್ಬನೂ ನಾನು ನಾಳೆಗಾಗಿ ಏನು ಮಾಡ್ತಾ ಇದ್ದೇನೆ ಎಂಬುದನ್ನು ನೋಡಿಕೊಂಡಿದೆ ನಮ್ಮ ಪೈಕಿ ಪ್ರತಿಯೊಬ್ಬನೂ ನಾಳೆಗಾಗಿ ದುಡಿಯುತ್ತಾ ಇದ್ದಾನೆ ನಾಳೆಗೆ ನನ್ನ ಮಡದಿ ಮಕ್ಕಳಿಗೆ ನನ್ನ ತಂದೆ ತಾಯಿಗೆ ನನ್ನ ಸಹೋದರರಿಗೆ ನಾಳೆಗೆ ನಾನು ಏನು ಮಾಡ್ತಾ ಇದ್ದೇನೆ ಇವತ್ತು ಪ್ರತಿಯೊಬ್ಬನೂ ದುಡಿಯುವವನು ಇವತ್ತಿನ ಮಜೂರಿ ಪಡೆದು ನಾಳೆಗಾಗಿ ಮಾಡುವಂತಹ ಅಲ್ಲಾಹನು ಹೇಳ್ತಾನೆ ಈ ಜೀವನ ಎಂಬುದು ಇಂದು ಮತ್ತು ಪರಲೋಕ ದೇವನ ಮುಂದೆ ಹಾಜರಾಗುವ ಆ ದಿನ ಅದು ನಾಳೆ ಆ ನಾಳೆಗಾಗಿ ನೀನು ಏನು ಶೇಖರಿಸುತ್ತಿದ್ದಿ ಎಂಬುದನ್ನು ನಿಮ್ಮ ಪೈಕಿ ಪ್ರತಿಯೊಬ್ಬನೂ ನೋಡಿಕೊಳ್ಳಲಿ ವತ್ತಕುಲ್ಲಾ ಮತ್ತು ಅಲ್ಲಾಹನನ್ನು ಭಯಪಡಿ ಇನ್ನಲ್ಲಾಹ ಖಬೀರುಂ ಬಿಮಾ ತಾಮಲೂನ್ ಖಂಡಿತವಾಗಿಯೂ ಅಲ್ಲಾಹನು ನೀವೇನೆಲ್ಲ ಮಾಡುತ್ತಿದ್ದೀರಿ ಅದರ ಬಗ್ಗೆ ಎಲ್ಲ ಬಲ್ಲವನಾಗಿದ್ದಾನೆ ನೀವು ಮಾಡುವ ಕರ್ಮಗಳು ಮಾತ್ರ ಅಲ್ಲ ಆ ಕರ್ಮಗಳ ಹಿಂದೆ ಇರುವಂತಹ ನಿಮ್ಮ ವಿಚಾರಗಳು ನಿಮ್ಮ ಆ ಕರ್ಮಗಳ ಹಿಂದೆ ಇರುವಂತಹ ನಿಮ್ಮ ಸಂಕಲ್ಪಗಳು ನಿಮ್ಮ ಭಾವನೆಗಳು ಎಲ್ಲವನ್ನು ಅವನು ಬಲ್ಲ ಮತ್ತು ಒಂದು ದಿವಸ ಅವನ ಮುಂದೆ ನೀವು ಹಾಜರಾಗಲಿದ್ದೀರಿ ಆ ದಿವಸ ದೂರ ಇಲ್ಲ ಈ ಕ್ಷಣ ಬರಬಹುದು ಈ ದಿನ ಬರಬಹುದು ನಾಳೆಯ ದಿನ ಬರಬಹುದು ಈ ವರ್ಷ ಬರಬಹುದು ಮುಂದಿನ ವರ್ಷ ಬರಬಹುದು ಯೌವನದಲ್ಲಿ ಬರಬಹುದು ಮುದಿತನದಲ್ಲಿ ಬರಬಹುದು ನಡುಪ್ರಾಯದಲ್ಲಿ ಬರಬಹುದು ನಡುಬೀದಿಯಲ್ಲಿ ಬರಬಹುದು ರುಗ್ನಶಯ್ಯೆಯಲ್ಲಿ ಬರಬಹುದು ಕತ್ತಲಲ್ಲಿ ಬರಬಹುದು ಇರುಳಲ್ಲಿ ಬರಬಹುದು ಬೆಳಕಲ್ಲಿ ಬರಬಹುದು ಯಾರು ಎಲ್ಲಿ ಯಾವಾಗ ಹೇಗೆ ಸಾಯಬೇಕೆಂದು ಯಾರಿಗೂ ಗೊತ್ತಿಲ್ಲ ಅದು ಬಂದ ನಂತರ ದೇವನ ಮುಂದೆ ಹಾಜರು ಹಾಜರಾದ ನಂತರ ಒಂದು ಸಿಡಿ ಈಗ ತಯಾರು ಮಾಡ್ತಾ ಇದ್ದಾರೆ ಇವರು ಇದೇ ರೀತಿಯ ಸಿಡಿ ಆ ದೇವನು ತಯಾರು ಮಾಡ್ತಾ ಇದ್ದಾನೆ ನಮ್ಮ ಜೀವನದ್ದು ಇಕ್ರಾ ಕಿತಾಬಕ್ ಕಫಾ ಬಿನಫ್ಸಿಕಲ್ ಯೌಮ ಅಲೈಕ ಹಸೀಬ ನೋಡು ಇದು ನಿನ್ನ ಜೀವನದ ಸಿಡಿ ಇದನ್ನು ನೋಡಿಕೊ ಇವತ್ತು ನಿನ್ನ ವಿಚಾರಣೆ ಮಾಡಲಿಕ್ಕೆ ನೀನೇ ಸಾಕು ನೀನು ಹೇಳು ನಿನಗೆ ಎಲ್ಲಿ ಹೋಗಬೇಕು ಸ್ವರ್ಗಕ್ಕೋ ನರಕಕ್ಕೋ ನೀನೇ ತೀರ್ಮಾನ ಆಗ ಸತ್ಯ ನಿಷೇಧಿಯಾದ ವ್ಯಕ್ತಿ ಈ ಲೋಕದಲ್ಲಿ ಆ ಕ್ಷಣ ಬರುವುದನ್ನು ಆ ದಿನ ಬರುವುದನ್ನು ಆ ಭೇಟಿಯನ್ನು ನಿರಾಕರಿಸಿದಂತಹ ವ್ಯಕ್ತಿ ಹೇಳುವನು ಮಾಲಿ ಹಾದಲ್ ಕಿತಾಬ್ ಇದೆಂತಹ ಗ್ರಂಥ ಇದು ಲಾ ಯುಗಾದಿಗು ಸಗೀರತಂ ವಲಾ ಕಬೀರತನ್ನಿಲ್ಲ ಸಹ ಇದರಲ್ಲಿ ನಾನು ಮಾಡಿದ ಅತಿ ಸಣ್ಣ ಪಾಪವೂ ಬಿಟ್ಟು ಹೋಗಿಲ್ಲ ಅತಿದೊಡ್ಡ ಕರ್ಮವೂ ಬಿಟ್ಟು ಹೋಗಿಲ್ಲ ಎಲ್ಲವೂ ಲಿಖಿತವಿದೆ ಅಯ್ಯೋ ನನ್ನ ದುರದೃಷ್ಟವೇ ಯಾ ವೈಲತನ ಮಾಲಿ ಹಾದಲ್ ಕಿತಾಬ್ ಅಯ್ಯೋ ನನ್ನ ದುರದೃಷ್ಟವೇ ಇದು ಎಂತಹ
ಕಂತಯ್ಯ ಅನಂತರ ಮನುಷ್ಯನು ಯಾ ಲೈತನಿ ಕುಂತು ತುರಾಬ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದರೆ ಎಷ್ಟು ಚೆನ್ನಾಗಿತ್ತು ನಾನು ಪುನಃ ಎದ್ದೇಳದಿದ್ದರೆ ಈ ಜನ್ಮ ನನಗೆ ಸಿಗದೇ ಇದ್ದರೆ ಈ ವಿಚಾರಣೆಯ ದಿನ ಬರದೇ ಇದ್ದರೆ ಈ ದೇವನ ಮುಂದೆ ಹಾಜರ ಆಗದೇ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಗೋಳಾಡುವನು ಆದರೆ ಸಾಧ್ಯ ಇಲ್ಲ ಈ ಲೋಕದಲ್ಲಿ ನಿನ್ನ ಜನ್ಮ ನಿನಗೆ ನಿರಾಕರಿಸಲು ಸಾಧ್ಯವಾಯಿತೆ ಈ ಲೋಕದಲ್ಲಿ ನಿನ್ನ ಜನ್ಮ ಎಲ್ಲಿ ಆಗಬೇಕು ಹೇಗೆ ಆಗಬೇಕು ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು ಯಾವ ತಂದೆಯನ್ನು ಪಡೆಯಬೇಕು ಯಾವ ದೇಶದಲ್ಲಿ ಹುಟ್ಟಬೇಕು ಯಾವ ಭಾಷೆ ಆಡುವವನಾಗಿರಬೇಕು ಯಾವ ಪ್ರದೇಶ ಬೇಕು ಯಾವ ರಾಷ್ಟ್ರ ಬೇಕು ಯಾವ ಕಾಲ ಬೇಕು ಎಂಬುದನ್ನು ನೀನು ಆಯ್ಕೆ ಮಾಡಿದ್ದೀಯ ಖಂಡಿತ ಇಲ್ಲ ಈ ಹುಟ್ಟನ್ನು ನಿನಗೆ ನಿರಾಕರಿಸಲು ಸಾಧ್ಯ ಇರಲಿಲ್ಲ ನೀನು ಬಂದೆ ನೀನು ಹುಟ್ಟಿದೆ ಅದೇ ರೀತಿ ಆ ಹುಟ್ಟನ್ನು ಕೂಡ ನಿರಾಕರಿಸುವುದು ನಿನ್ನಿಂದ ಸಾಧ್ಯ ಇಲ್ಲ ಹುಟ್ಟಲೇಬೇಕು ಅವನ ಮುಂದೆ ಹಾಜರಾಗಲೇಬೇಕು ಆ ಲೆಕ್ಕವನ್ನು ಪಡೆಯಲೇಬೇಕು ಆದ್ದರಿಂದ ಮನುಷ್ಯ ಅಫ ಹಸಿಬುತುಂ ಅನ್ನಮ ಖಲಕ್ನಾಕುಂ ಅಬಸಂ ಅನ್ನಕುಂ ಇಲೈನ ಲಾ ತುರ್ಜವ ನೀನು ನಿನ್ನನ್ನು ಹೀಗೆಯೇ ವ್ರತ ಸೃಷ್ಟಿಸಲಾಗಿದೆ ನೀನು ನನ್ನ ಕಡೆಗೆ ಮರಳಲಿಕ್ಕೆ ಇಲ್ಲವೇ ಇಲ್ಲ ಅಂತ ಪರಿಗಣಿಸಿ ಖಂಡಿತ ಅದು ಆಗೋದು ಸಾಧ್ಯ ಇಲ್ಲ ನನ್ನ ಕಡೆ ಮರಳಲೇಬೇಕು ವಿಚಾರಣೆಯನ್ನು ಎದುರಿಸಲೇಬೇಕು ಆದ್ದರಿಂದ ಆ ದಿನವನ್ನು ನೆನಪಿಡುವುದು ಆ ಮರಣವನ್ನು ನೆನಪಿಡುವುದು ಅದಕ್ಕೆ ಸಿದ್ಧತೆಯನ್ನು ಮಾಡುವುದು ಆ ಮರಣ ನನ್ನ ಅಂತ್ಯ ಆಗಿದ್ದರೆ ಖಂಡಿತ ನನಗೆ ಯಾವ ನಷ್ಟವೂ ಇಲ್ಲ ನಾನೊಬ್ಬ ಪ್ರಾಮಾಣಿಕನಾಗಿ ಸತ್ಯಸಂಧನಾಗಿ ಪರೋಪಕಾರಿಯಾಗಿ ಜಗತ್ತಿನ ಎಲ್ಲ ಮನುಷ್ಯರಿಗೆ ಬೇಕಾದವನಾಗಿ ಜಗತ್ತಿನ ಎಲ್ಲ ಮನುಷ್ಯರನ್ನು ನನ್ನ ಒಡ ಹುಟ್ಟಿದ ಸಹೋದರ ಅಂತ ಭಾವಿಸಿ ಜೀವಿಸಿ ಆಯಿತು ಬದುಕಿ ಬಾಳಿದೆ ಆ ಕೃತಾರ್ಥ ಭಾವನೆ ನನ್ನಲ್ಲಿದ್ದಿತ್ತು ಅವನ ಮುಂದೆ ಹಾಜರಾಗುವ ದಿನ ಬಂದರೆ ಖಂಡಿತ ನನ್ನ ಪುಣ್ಯಕರ್ಮಗಳು ನನ್ನ ವಿಶ್ವಾಸ ನನ್ನನ್ನು ಅಲ್ಲಿ ಜಯಶೀಲನಾಗಿ ಮಾಡಿ ಆದ್ದರಿಂದ ನಾವು ಅದಕ್ಕಾಗಿ ಕೆಲಸ ಮಾಡಬೇಕು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ಆ ವಿಚಾರಣೆಯ ದಿನವನ್ನು ನೆನಪಿಡಲಿಕ್ಕಾಗಿ ಏನು ಮಾಡಬೇಕು ಅಂತ ಅಕ್ತಿಗು ಜಿಕ್ರ ಹಾದಿಮಿಲ್ಲತ್ಸಲ್ಮೌತ್ ನೀವು ಹೆಚ್ಚು ಹೆಚ್ಚು ಮರಣವನ್ನು ನೆನಪು ಮಾಡಿ ವಿಚಿತ್ರ ಕಾಣಬಹುದು ನಿಮಗೆ ಒಬ್ಬ ಸತ್ಯವಿಶ್ವಾಸಿ ಬೆಳಿಗ್ಗೆ ಎದ್ದೇಳುವಾಗ ಅಲ್ಹಮ್ದುಲಿಲ್ಲಾಹಿಲ್ಲದಿ ಅಹ್ಯಾನ ಬಾದಮಾ ಮಾತನ ವೈಲೇಹಿಂಚು ಅಂತ ಹೇಳ್ತಾರೆ ನನ್ನನ್ನು ನನ್ನ ಮರಣದ ಬಳಿಕ ಬದುಕಿಸಿದ ನನ್ನ ಪ್ರಭುವಿಗೆ ವಂದನೆಗಳು ಅವನಲ್ಲಿಗೇ ನನಗೆ ಮರಳಲಿಕ್ಕಿದೆ ಇದು ಸ್ಟಾರ್ಟ್ ಮರಣದ ನೆನಪು ನೀವು ಹಾಸಿಗೆಯಿಂದ ಎದ್ದಾಗಲೇ ಆರಂಭ ಆಗಬೇಕು ಮತ್ತೆ ಪುನಃ ಹಾಸಿಗೆ ಹೋಗುವಾಗ ಬಿಸ್ಮಿಕಲ್ಲಾಹುಮ್ಮ ಅಮೂತು ಅಹ್ಯಾ ಓ ನನ್ನ ಪ್ರಭು ನಿನ್ನ ನಾಮದಿಂದಲೇ ನಾನು ಸಾಯುತ್ತೇನೆ ಮತ್ತೆ ಬದುಕುತ್ತೇನೆ ಈ ನಿದ್ರೆ ಎಂಬುದು ದಿನನಿತ್ಯ ಬರುವಂತಹ ಸಾವು ತಾತ್ಕಾಲಿಕ ಸಾವು ಇದನ್ನು ನೆನಪಿಸಬೇಕು ಅದೇ ರೀತಿ ವಾಹನ ಏರುವಾಗ ಸುಭಾನಲ್ಲದಿ ಸಕ್ಕರಲನ ಹಾದ ಒಮಾ ಕುನ್ನಾದ ಮುಖಗಿನಿ ವೈನ್ನ ಇಲ ರಬ್ಬಿನ ಅಲಮುಂ ಕಲಿಬೂನ್ ಈ ವಾಹನವನ್ನು ನನ್ನ ನಿಯಂತ್ರಣದಲ್ಲಿ ಕೊಟ್ಟಂತಹ ನನ್ನ ಪ್ರಭುವಿಗೆ ಸರ್ವಸ್ತುತಿಗಳು ಅನ್ಯಥಾ ಅವನು ನಿಯಂತ್ರಣಕ್ಕೆ ಕೊಡದೇ ಇದ್ದರೆ ಇದನ್ನು ನಿಯಂತ್ರಿಸುವುದು ನನ್ನಿಂದ ಸಾಧ್ಯವಿರಲಿಲ್ಲ ನಾನು ಅವನಲ್ಲಿಗೇ ಮರಳುತ್ತೇನೆ ಮೂಢನಂಬಿಕೆಯವರಾದರೆ ಈ ಪ್ರಾರ್ಥನೆ ನೀವು ಹೇಳಿದ ಕೂಡಲೇ ಇಳಿದು ಬಿಡು ವಾಹನದಿಂದ ನನ್ನ ಬಸ್ನಿಂದ ಅಂತ ಹೇಳಿಬಿಟ್ಟನು ಏನು ಈ ವಾಹನಕ್ಕೆ ಏರ್ತಾ ನೀನು ಸಾವನ್ನು ನೆನಪು ಮಾಡ್ತೀಯ ಇನ್ನ ಇಲ ರಬ್ಬಿನ ಅಲಮು ಕಲಿಬು ನಮಗೆಲ್ಲರಿಗೂ ನಮ್ಮ ಪ್ರಭುವಿನ ಕಡೆಗೆ ಹೋಗ್ಲಿಕ್ಕಿದೆ ಅಂತ ಇದು ಮರಣವನ್ನೇ ನೆನಪಿಸ್ತಾ ವಾಹನ ಏರುದು ಮೂಢನಂಬಿಕೆ ಇಲ್ಲದಂತಹ ಹೀಗೆ ದಿನಕ್ಕೆ ಪ್ರತಿ ಬಾರಿಯೂ
ಎಷ್ಟು ಸಾಧ್ಯವೋ ಅಷ್ಟು ಮರಣವನ್ನು ನೆನಪಿಸಬೇಕು. ಮರಣವನ್ನು ನೆನಪಿಸಲಿಕ್ಕೆ ಪವಿತ್ರ ಖುರಾನನ್ನು ಓದಿದರೆ ಸಾಕು. ಪವಿತ್ರ ಖುರಾನ್ನ ಕನಿಷ್ಠ ಮೂರನೇ ಒಂದು ಅಂಶ ಭಾಗ ಪ್ರಳಯದ ದಿನದ ಕುರಿತು, ಪರಲೋಕ ಜೀವನದ ಕುರಿತು, ಮರಣದ ಕುರಿತು ಮತ್ತು ಮರಣಾನಂತರದ ವಿಷಯಗಳ ಕುರಿತಿದೆ. ಆದ್ದರಿಂದ ಅದನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡ್ತಿರಬೇಕು ಪರಲೋಕ ಜೀವನವನ್ನು ನೆನಪಿಡಲಿಕ್ಕಾಗಿ. ಮತ್ತೆ ಕೊನೆಯದಾಗಿ ನಾನು ಪವಿತ್ರ ಖುರಾನ್ನ ಒಂದು ವಾಕ್ಯವನ್ನು ನನ್ನ ಮಾತಿನ ಆರಂಭದಲ್ಲಿ ಓದಿದ್ದೇನೆ, ಅದರ ಕಡೆಗೆ ಸ್ವಲ್ಪ ಗಮನ ಹರಿಸಿ. ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್, ಪ್ರತಿಯೊಂದು ಆತ್ಮಕ್ಕೂ ಮರಣದ ರುಚಿಯನ್ನು ಅನುಭವಿಸಲೇಬೇಕು. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಸಾಯಲೇಬೇಕು. ಸಾವಿಲ್ಲದವರು ಯಾರೂ ಇಲ್ಲ, ಸಾವಿಲ್ಲದವನವನೊಬ್ಬ ಮಾತ್ರ. ಆದಿ ಇಲ್ಲದವ, ಅಂತ್ಯ ಇಲ್ಲದವ, ಹುಟ್ಟು ಇಲ್ಲದವ, ಸಾವು ಇಲ್ಲದವ, ಆ ಒಬ್ಬ ಪ್ರಭು ಮಾತ್ರ, ಆ ಸೃಷ್ಟಿಕರ್ತ ಪ್ರಭು ಒಬ್ಬ ಮಾತ್ರ, ಉಳಿದೆಲ್ಲದರೂ ನಶ್ವರ. ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್ ಫಯಿನ್ನಮಾ ತುವಫ್ಫೂನ ಉಜೂರಕುಂ ಯೌಮಲ್ ಖಿಯಾಮ, ನಿಮಗೆಲ್ಲರಿಗೂ ನಿಮ್ಮ ಮಜೂರಿಯನ್ನು ಕಿಯಾಮತ್ತು ದಿನದಂದು ಕೊಡಲಾಗುವುದು. ಅಲ್ಲಾಹನು ಹೇಳುದು, ನಿಮಗೆಲ್ಲರಿಗೂ ನಿಮ್ಮ ಮಜೂರಿ ಕೊಡಲಾಗುವುದು ಕಿಯಾಮತ್ ದಿನದಂದು. ಉಜೂರ್ ಅಜರ್ ಅಂದರೆ ಮಜೂರಿ, ಪ್ರತಿಫಲ. ನೀವೆಲ್ಲ ದುಡಿಲಿಕ್ಕೆ ಬಂದದ್ದು ಈ ಲೋಕದಲ್ಲಿ, ದೇವನ ದಾಸರಾಗಿ ಅವನ ಸಾಮ್ರಾಜ್ಯವನ್ನು, ಆಕಾಶ ಲೋಕಗಳಲ್ಲಿ ಇರುವಂತೆ ಈ ಭೂಲೋಕದಲ್ಲೂ ಅವನ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕಾಗಿ, ಅವನ ಧರ್ಮವನ್ನು ಉತ್ಥಾನಗೊಳಿಸಲಿಕ್ಕಾಗಿ ನೀವು ಪ್ರಯತ್ನಿಸಿದರೆ, ನಿಮ್ಮ ಜೀವನವನ್ನು ಅದಕ್ಕಾಗಿ ನೀವು ಸವಿಸಿದರೆ, ಅವನ ದಾಸ್ಯದಲ್ಲಿ, ಅವನ ಆರಾಧನೆಯಲ್ಲಿ, ಅವನ ಧರ್ಮದ ಉತ್ಥಾನದ ಕಾರ್ಯದಲ್ಲಿ ನೀವು ನಿರತರಾದರೆ, ಪೈನ್ನಮಾ ತುವಫೂನ ಉಜೂರಕುಂ ಯೌಮಲ್ ಖಿಯಾಮ, ಅದು ಖಿಯಾಮತ್ತು ದಿನದಂದು ನಿಮಗೆಲ್ಲರಿಗೂ ನಿಮ್ಮ ಮಜೂರಿಯನ್ನು ಕೊಡಲಾಗುವುದು. ಫಮನ್ ಜುಹ್ಜಿಹ ಅನಿನ್ ನಾರಿ ವಉದ್ಖಿಲಲ್ ಜನ್ನತ ಫಕದ್ ಫಾಸ್, ಯಾರು ಆ ದಿವಸ ನರಕದಿಂದ ಸಂರಕ್ಷಿಸಲ್ಪಟ್ಟು ಸ್ವರ್ಗದಲ್ಲಿ ಪ್ರವೇಶಗೊಳಿಸಲ್ಪಡುವನು ಅವನು ವಿಜಯಿಯಾದನು. ವಮಲ್ ಹಯಾತು ದುನ್ಯ ಇಲ್ಲಾ ಮತಾವುಲ್ ಹುವು, ಈ ಲೌಕಿಕ ಜೀವನ ಒಂದು ಭ್ರಮೆಯ ಲೋಕ ಮಾತ್ರ, ಇದು ಶಾಶ್ವತ ಅಲ್ಲ, ಇದರ ಸುಖ ಶಾಶ್ವತ ಅಲ್ಲ, ಇದರ ಆರೋಗ್ಯ ಶಾಶ್ವತ ಅಲ್ಲ, ಇದರ ಸಂಪತ್ತು ಶಾಶ್ವತ ಅಲ್ಲ, ಎಲ್ಲವೂ ಭ್ರಮೆ. ಯಾವ ಸಂಪತ್ತು ಇಂದು ನಿಮ್ಮ ಕೈಯಲ್ಲಿದೆಯೋ, ನಿನ್ನ ಬೇರೆ ಯಾರದೋ ಕೈಯಲ್ಲಿತ್ತು, ಮೊನ್ನೆ ಬೇರೆ ಯಾರದೋ ಕೈಯಲ್ಲಿತ್ತು, ನಾಳೆ ಬೇರೆ ಯಾರದೋ ಕೈಗೆ ಸೇರಲಿಕ್ಕಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳಿದರು, ಮನುಷ್ಯ ಹೇಳ್ತಾನೆ ನನ್ನ ಸೊತ್ತು ನನ್ನ ಸೊತ್ತು ನನ್ನ ಸೊತ್ತು ಅಂತ, ನಿನ್ನ ಸೊತ್ತು ಯಾವುದು? ಯಾವುದನ್ನು ನೀನು ತಿಂದು ಹಾಕಿದೆಯೋ, ಜೀರ್ಣಿಸಿದೆಯೋ, ತಿಂದು ಜೀರ್ಣಿಸಿದೆಯೋ, ಮತ್ತು ಯಾವುದನ್ನು ನೀನು ಹುಟ್ಟು ಹಳತು ಮಾಡಿದೆಯೋ, ಮತ್ತು ಯಾವುದನ್ನು ನೀನು ದೇವ ಮಾರ್ಗದಲ್ಲಿ ಅನಾಥರಿಗೆ, ಬಡವರಿಗೆ, ನಿರ್ಗತಿಕರಿಗೆ, ದೇವಧರ್ಮದ ಉತ್ಥಾನದ ಕಾರ್ಯಕ್ಕಾಗಿ ವ್ಯಯಿಸಿದೆಯೋ, ಅದು ನಿನ್ನದು. ಉಳಿದಂತೆ ಆ ಇರುವ ಎಲ್ಲ ಸೊತ್ತು ಈ ಕ್ಷಣ ಮರಣ ನಿನಗೆ ಬಂದು ಬಿಟ್ಟಾಗ ಅದು ಯಾರದೋ ಸೊತ್ತಾಗಿಬಿಡು, ಆ ಸೊತ್ತು ಯಾರದೋ ಆಗಿಬಿಡುದು. ಒಮ್ಮೆ ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಯಾರಿಗೆ ತನ್ನ ಸೊತ್ತಿಗಿಂತ ತನ್ನ ವಾರೀಸುದಾರನ ಸೊತ್ತು ಹೆಚ್ಚು ಪ್ರಿಯವಾಗಿದೆ? ಯಾರಿಗೂ ಇಲ್ಲ ಅಂತ ಹೇಳಿದರು ಪ್ರವಾದಿಯ ಸಂಗಾತಿಗಳು. ಯಾರಿಗೂ ಇಲ್ಲ ಅಂತ ಹೇಳಿದರು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ಸೊತ್ತು ನೀವು ಹುಟ್ಟದ್ದು, ನೀವು ಉಂಡದ್ದು, ನೀವು ಹುಟ್ಟದ್ದು, ನೀವು ಕೊಟ್ಟದ್ದು, ಯಾವುದನ್ನು ನೀವು ಬಿಟ್ಟಿದ್ದೀರೋ ಅದು ಈ ಕ್ಷಣದಲ್ಲಿ ಪರಗ ಸೊತ್ತಾಗಲಿಕ್ಕಿದೆ. ಆದ್ದರಿಂದ ನಿಮ್ಮ ಬಾಗಿಸುದಾಗ ಸೊತ್ತು ಪರಗ ಸೊತ್ತು ಅಂತ ಹೇಳಿದರೆ, ನೀವು ಸತ್ತ ಕೂಡಲೇ ಅದು ನಿಮ್ಮ ಬಾಗಿಸುದಾಗ ಸೊತ್ತು. ಆದ್ದರಿಂದ ಈ ಜೀವನವನ್ನು ಪರಲೋಕದ ಆ ಶಾಶ್ವತ ಜೀವನದ ಸಿದ್ಧತೆಗಾಗಿ ವ್ಯಯಿಸುವ ಮತ್ತು ಅದಕ್ಕಾಗಿ ದುಡಿಯುವ ಆ ಎಚ್ಚರಿಕೆಯನ್ನು
ವಿದ್ಯಾರ್ಥಿ ಯುವಕರಿಗೆ ನೀಡುವ ಸಲುವಾಗಿ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಭಾರತದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಜಾಗೃತಿ ನಮ್ಮ ಪೈಕಿ ಯಾರಲ್ಲಿ ಮೂಡಿದರೂ ಅದು ಅವನ ಬದುಕಿನ ಅತ್ಯಂತ ನಿರ್ಣಾಯಕ ದಿನವಾಗಿ ಮಾರ್ಪಡುತ್ತದೆ. ಈ ಜಾಗೃತಿ ನಮ್ಮಲ್ಲಿ ಮೂಡಿದರೆ ನಮಗೆ ನಮ್ಮ ಇಡೀ ಜೀವನದ ಲೆಕ್ಕಾಚಾರ ನಮ್ಮ ದೇವನ ಮುಂದೆ ಸಮರ್ಪಿಸಲಿಕ್ಕಿದೆ, ಅವನ ವಿಚಾರಣೆಗೆ ಎದುರಾಗಲಿಕ್ಕಿದೆ ಮತ್ತು ಅಂದು ಯಾರು ಯಾರಿಗೂ ಯಾವುದೇ ರೀತಿ ಸಹಾಯ ಮಾಡಲಾಗದು, ಯಾರಿಂದಲೂ ಪ್ರಯೋಜನ ಸಿಗಲಾಗದು. ಎಲ್ಲಿಯವರೆಗೆಂದರೆ ಪವಿತ್ರ ಕುರಾನ್ ಹೇಳುತ್ತದೆ, ಒಬ್ಬ ಮನುಷ್ಯ ನರಕವನ್ನು ಕಂಡು ಭೂಮಿ ಮತ್ತು ಅದರೊಳಗೊಂಡಿರುವ ಸರ್ವಸ್ವವನ್ನು ಅವನು ಪರಿಹಾರವಾಗಿ ಕೊಟ್ಟು ಅದರಿಂದ ಬಿಡುಗಡೆ ಪಡೆಯುವುದು ಸಾಧ್ಯ ಆದರೆ ಖಂಡಿತ ಅವನು ಕೊಟ್ಟು ಬಿಡುತ್ತಿದ್ದ. ಈ ಜಗತ್ತಿನ ಇಡೀ ಜಗತ್ತಿನ ಅಧಿಪತಿಯಾಗಿ ಮೆರೆದಂತಹ ವ್ಯಕ್ತಿಯಾದರೂ ತನ್ನ ಇಡೀ ಜಗತ್ತನ್ನು, ಜಗತ್ತಿನ ಎಲ್ಲ ಮನುಷ್ಯರನ್ನು ಬೇಕಾದರೆ ಕೊಟ್ಟು ಬಿಡಲಿಕ್ಕೆ ಆ ನರಕದಿಂದ ರಕ್ಷಣೆ ಹೊಂದಲಿಕ್ಕೆ, ಆದರೆ ಅದು ಸಿಗಲಾಗದು, ಅಲ್ಲಿ ಯಾವುದೇ ಪರಿಹಾರ ಸ್ವೀಕೃತವಾಗದು. ಅಂತಹ ಆ ದಿನ ಬರುವುದಕ್ಕಿಂತ ಮುಂಚೆ ನಾವು ನಮ್ಮ ಕರ್ಮಗಳನ್ನು ಸರಿಪಡಿಸಿಕೊಳ್ಳೋಣ. ಅಮಲ್ ಸೇ ಜಿಂದಗಿ ಬಂತಿ ಹೆ ಜನ್ನತ್ ಬಿ ಜಹನ್ನಂ ಬಿ ಯೆ ಖಾಕಿ ಅಪನಿ ಫಿತ್ರತ್ ಸೇ ನ ನೂಗಿ ಹೆ ನ ನಾಗಿ ಹೆ. ಮನುಷ್ಯ ಕರ್ಮಗಳಿಂದಲೇ ಅವನ ಜೀವನ ಸ್ವರ್ಗವೂ ಆಗ್ತದೆ ನರಕವೂ ಆಗ್ತದೆ. ಅವನು ಸ್ವಭಾವತಃ ನರಕಕ್ಕಾಗಿಯೋ ಸ್ವರ್ಗಕ್ಕಾಗಿಯೋ ಸೃಷ್ಟಿಸಲ್ಪಟ್ಟವನು ಖಂಡಿತ ಅಲ್ಲ. ಸರ್ವಶಕ್ತನಾದ ಅಲ್ಲಾಹನು ನಮ್ಮೆಲ್ಲರನ್ನು ಅವನ ನಿಷ್ಠಾವಂತ ದಾಸರಾಗಿ ಬದುಕಲು ಮತ್ತು ಆ ವಿಚಾರಣೆಯ ದಿನದ ಬಗ್ಗೆ ಭಯವಿರಿಸಿಕೊಂಡು ಆ ದಿನಕ್ಕಾಗಿ ಸಿದ್ಧತೆ ನಡೆಸಲು ನಮಗೆಲ್ಲರಿಗೂ ಅಲ್ಲಾಹನು ತೌಫೀಕ್ ನೀಡಲಿ. ವಾಖಿರು ದಾವಾನಾ ಅನಿಲ್ ಹಂದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸಮಾರೋಪ ಭಾಷಣ ಮಾಡಿದ ಜನ ಇಬ್ರಾಹಿಂ ಸೇದರ್ ಅವರಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಓಗುಟ್ಟು ಈ ಸುಂದರ ಸಂಜೆಯಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡು ನಮ್ಮೊಂದಿಗಿದ್ದೀರಿ. ಇದರ ಕಾರ್ಯದರ್ಶಿಯವರಾದ ಬ್ರದರ್ ಮುನವರಲ್ಲಿ ವಿನಂತಿಸಿದ್ದೇನೆ. ಮುನವರ್ ಅವರು ಪೋಡಿಯಂಗೆ ಬರಬೇಕಾಗಿ ವಿನಂತಿ. ಅಲ್ಹಮ್ದುಲಿಲ್ಲಾ, ಅಲ್ಹಮ್ದುಲಿಲ್ಲಾ. ಮಂಗಳೂರು ಶಾಖೆಯು ಹಮ್ಮಿಕೊಂಡಿರುವಂತಹ ವಿದ್ಯಾರ್ಥಿ ಸ್ನೇಹಕೂಟಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರಗಳನ್ನು ನೀಡಿದಂತಹ ಶಾಂತಿ ಪ್ರಕಾಶನದ ಅಧ್ಯಕ್ಷರಾದ ಜನಾಬ್ ಇಬ್ರಾಹಿಂ ಸೈದ್ ಸಾಬರಿಗೆ ನಾನು SAO ಮಂಗಳೂರು ಶಾಖೆಯ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅಲ್ಲಾಹನ ವಚನಗಳೊಂದಿಗೆ ಆರಂಭಿಸಿದಂತಹ ಬ್ರದರ್ ಉಬೈದುಲ್ಲಾರಿಗೂ SAO ಮಂಗಳೂರು ಶಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಮರಣದ ಬಳಿಕ ಮುಂದೇನು ಎಂಬ ವಿಷಯದಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕರಾದ ಬ್ರದರ್ ಅಬ್ದುಲ್ ಹಸೀಬ್ರಿಗೂ SAO ಮಂಗಳೂರು ಶಾಖೆಯ ಪರವಾಗಿ ಧನ್ಯವಾದಗಳು. SAO ರಾಜ್ಯ ಘಟಕವು ಹಮ್ಮಿಕೊಂಡಿದ್ದಂತಹ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ತಮ್ಮ ಬಹುಮಾನವನ್ನು ಪಡೆದು ತಮ್ಮ ಎರಡು ಮಾತುಗಳನ್ನು ಆಡಿದಂತಹ SDM ಲಾ ಕಾಲೇಜಿನ ತೃತೀಯ ವರ್ಷದ ವಿದ್ಯಾರ್ಥಿ ಜೆರಾಲ್ಡ್ ಆಂಬ್ರೋಸ್ ಡಿಸೋಜಾ ಅವರಿಗೂ SAO ಮಂಗಳೂರು ಶಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ.